ನಮ್ಮ ದೇಶದಲ್ಲಿ ಸ್ಕೂಟರ್ ಅಂದರೆ ನೆನಪಾಗೋ ಗಾಡಿ ಯಾವುದು? ಸ್ಕೂಟರ್ ಅಂದರೆ ಹೋಂಡಾ ಆ್ಯಕ್ಟಿವಾ. ಹತ್ತತ್ರ 20 ವರ್ಷದಿಂದ ಸೇಲ್ಸ್ ಚಾರ್ಟ್ಸ್ನ ಲೀಡ್ ಮಾಡ್ತಾ ಇರೋ ಸ್ಕೂಟರ್ ಹೋಂಡಾ ಆ್ಯಕ್ಟಿವಾ. ನಮ್ಮ ದೇಶದಲ್ಲಿ 2 ಸ್ಕೂಟರ್ ಸೇಲ್ ಆದರೆ ಅದರಲ್ಲಿ ಹೋಂಡಾ ಆ್ಯಕ್ಟಿವಾ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಹೋಂಡಾ ಆ್ಯಕ್ಟಿವಾ ಬಗ್ಗೆ? ಇವತ್ತು ನಾವಿದ್ದೀವಿ ಮುಂಬೈಯಲ್ಲಿ ಹೋಂಡಾ ಆ್ಯಕ್ಟಿವಾದು 6ನೇ ಜನ್ರೇಷನ್ನ ಟೆಸ್ಟ್ ರೈಡ್ ಮಾಡೋಕ್ಕೆ. ಹತ್ತತ್ರ ಆ್ಯಕ್ಟಿವಾ 20 ವರ್ಷದಿಂದ ಸೇಲ್ ಆಗ್ತಾ ಇರೋ ಕಾರಣಗಳು ನನಗೆ ಕಂಡು ಬರೋದೇನೆಂದರೆ ದ ಡಿಸೈನ್ ಸಿಂಪ್ಲಿಸಿಟಿ. ಸಿಂಪಲಾಗಿದೆ, ಎಲ್ಲರಿಗೂ ಅಪೀಲ್ ಆಗುತ್ತೆ. ಯೂತಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಇಷ್ಟಪಡ್ತಾರೆ ಗಾಡಿ. ಆ್ಯಂಡ್ ದ ಯುಟಿಲಿಟಿ, ಯುಟಿಲಿಟಿ ಬಂದಾಗ ನಿಮಗೆ ಲಗೇಜ್ ಕ್ಯಾರಿ ಮಾಡೋಕ್ಕೆ ಸ್ಪೇಸ್ ಇದೆ, ಆ್ಯಂಡ್ ಇಬ್ಬರು ಕಂಫರ್ಟಬಲಾಗಿ ಕೂತ್ಕೋಬೋದು. ಆದ ಕಾರಣಗಳಿಂದ ಮೈಲೇಜ್ ಚೆನ್ನಾಗಿದೆ, ಹೋಂಡಾದು ಸೇಲ್ಸ್ ಆ್ಯಂಡ್ ಸರ್ವಿಸ್ ಚೆನ್ನಾಗಿದೆ. ಈಗ ನಾವು ಡಿಸೈನ್ ನೋಡೋಣ, ಡಿಸೈನ್ ಏನೇನು ಚೇಂಜಸ್ ಮಾಡಿದ್ದಾರೆ 5th ಜನ್ರೇಷನ್ನಿಂದ 6th. ಆ್ಯಕ್ಟಿವಾ ಇನ್ನೂ ಅದರ ಸ್ಮೂತ್ ರಿಫೈನ್ಡ್ ರೈಡ್ ಮೇಂಟೈನ್ ಮಾಡುತ್ತೆ. ಸಿಟೀಲಿ ಓಡಾಡೋಕ್ಕೆ ತುಂಬ ಕನ್ವೀನಿಯಂಟ್ ವೆಹಿಕಲ್ ಇದು. ಆದರೆ ಹೈವೇಸಲ್ಲಿ 80 ಕಿಲೋಮೀಟರ್ಸ್ ಪರ್ ಅವರ್ಗಿಂತ ಜಾಸ್ತಿ ಹೋಗೋಕ್ಕೆ ಕಷ್ಟ, ಅದು ಇಬ್ಬರು ಕೂತಾಗ ತುಂಬಾ ಕಷ್ಟ. ಕೋಇನ್ಸಿಡೆನ್ಸ್ ಏನಂದರೆ ಆ್ಯಕ್ಟಿವಾ 6Gಯಲ್ಲಿ BS6 ಎಂಜಿನ್ ತಂದಿದ್ದಾರೆ. BS6 ಎಂಜಿನಿಂದ ಫ್ಯೂಲ್ ಎಮಿಷನ್ಸ್ ಕಮ್ಮಿ ಆಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಇನ್ನೊಂದು ತಿಂಗಳು ಬಿಟ್ಟು ನಿಮಗೆ BS4 ವೆಹಿಕಲ್ಸ್ ತಗೊಳ್ಳೋಂಗಿಲ್ಲ, ಕಂಪನಿ ಸೇಲ್ ಮಾಡೋಂಗಿಲ್ಲ. ಜೊತೆಯಲ್ಲೇ ಹೊಸ ಸಸ್ಪೆನ್ಷನ್ ಅಡ್ಜಸ್ಟೇಬಲ್ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಈಸ್ ಅ ಗುಡ್ ಅಡ್ವಾಂಟೇಜ್. ನಿಮ್ಗೆ ರೈಡ್ ಕ್ವಾಲಿಟಿ ಇನ್ನೂ ಚೆನ್ನಾಗಾಗಿದೆ. ಈ ಹೊಸ BS6 ಎಂಜಿನಲ್ಲಿ HET ಟೆಕ್ನಾಲಜಿ ಹಳೆಯದ್ರಿಂದ ಇದೆ, ಕಂಟಿನ್ಯೂ ಆಗಿದೆ. ESP ಅಂತ ಶುರು ಮಾಡಿದ್ದಾರೆ. ESP ಅಂದರೆ ಏನು ಅಂದರೆ ಎನ್ಹ್ಯಾನ್ಸ್ ಸ್ಮಾರ್ಟ್ ಪವರ್ ಅಂತ. ಈ ಎನ್ಹ್ಯಾನ್ಸ್ ಸ್ಮಾರ್ಟ್ ಪವರ್ ಟೆಕ್ನಾಲಜಿ ಎನರ್ಜಿ ಎಫಿಷಿಯೆಂಟ್ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಔಟ್ಪುಟ್ ತೆಗೆಯುತ್ತೆ ಎಂಜಿನಿಂದ. ಆಮೇಲೆ HET ನಿಮಗೆ ಗೊತ್ತಿರೋ ಹಂಗೆ ಇಟ್ ಈಸ್ ಹೋಂಡಾ ಇಕೋ ಟೆಕ್ನಾಲಜಿ, ಆದಷ್ಟು ಮೈಲೇಜ್ ತರುತ್ತೆ. ಪೆಟ್ರೋಲ್ ಹಾಕ್ಸೋದು ಈಸಿ. ಇವಾಗ ಒಂದು ಬಟನ್ ಒತ್ತುತ್ತಿದ್ದಂಗೆ ಹಿಂದ್ಗಡೆ ಫ್ಯೂಯಲ್ ಫಿಲ್ಲರ್ ಓಪನ್ ಆಗುತ್ತೆ, ಡೈರೆಕ್ಟಾಗಿ ರಿಫ್ಯೂಲಿಂಗ್ ಮಾಡ್ಬೋದು. ಆಮೇಲೆ ಸೈಲೆಂಟ್ ಸ್ಟಾರ್ಟ್ ಫೀಚರು ಇದೆ, ಎಂಜಿನ್ ಕಿಲ್ ಸ್ವಿಚ್ ಕೂಡ ಬರುತ್ತೆ ಇವಾಗ. ಈಗ ಹೊಸ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಫ್ರಂಟ್ ಎಂಡಲ್ಲಿ. ಇದರಿಂದ ನಿಮಗೆ ಕಂಫರ್ಟ್ ಜಾಸ್ತಿ ಆಗಿದೆ. ಮುಂಚೆ ಯೂಸ್ ಮಾಡ್ತಿದ್ದಿದ್ದ ಸಸ್ಪೆನ್ಷನ್ನು ಅಷ್ಟೊಂದು ಸ್ಮೂತ್ ಇರಲಿಲ್ಲ. ಇವಾಗ ನಿಮಗೆ ಹ್ಯಾಂಡಲಲ್ಲಿ ಅಷ್ಟೊಂದು ವೈಬ್ರೇಷನ್ಸ್ ಆಗಲಿ, ಆಮೇಲೆ ಪಾಟ್ ಹೋಲ್ಸ್ ಹೋದಾಗ ಆ ಫೀಲ್ ಬರಲ್ಲ. ಇಟ್ ಈಸ್ ಮೋರ್ ಕಂಫರ್ಟೇಬಲ್. ಆಮೇಲೆ ಕಾಂಬಿ ಬ್ರೇಕ್ಸ್ ಆ್ಯಸ್ ಯೂಶ್ವಲ್ ಹೋಂಡಾದು ಟ್ರೇಡ್ ಮಾರ್ಕ್, ಯೂಸ್ ಮಾಡ್ತಾನೆ ಬಂದಿದ್ದಾರೆ, ಇದರಲ್ಲೂ ಅದೇ ಇದೆ. ಆದರೆ ಡಿಸ್ಕ್ ಬ್ರೇಕ್ ಮಿಸ್ಸಿಂಗ್ ಇದೆ ಇದರಲ್ಲಿ. ಡಿಸ್ಕ್ ಬ್ರೇಕ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ವೀಲ್ ಬೇಸ್ ದೊಡ್ಡದು ಮಾಡಿದ್ದಾರೆ. ಸೊ ದ ಲೆಂತ್ ಇನ್ಕ್ರೀಸ್ ಆಗಿದೆ, ಲೆಂತ್ ಆಫ್ ದ ವೆಹಿಕಲ್. ಅದರಿಂದ ಏನೇನು ಉಪಯೋಗ ಅಂದರೆ ನಿಮಗೆ ಲಗೇಜ್ ಸ್ಪೇಸ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಸೀಟ್ ಲೆಂತ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಇಬ್ಬರು ಆರಾಮಾಗಿ ಕೂರ್ಬೋದು. ಹೈಟ್ ಜಾಸ್ತಿ ಮಾಡಿದ್ದಾರೆ, ಅದರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಗಿದೆ. ನಮ್ಮ ಇಂಡಿಯನ್ ರೋಡ್ ಕಂಡೀಷನ್ಸ್ಗೆ ಇದು ತುಂಬ ಉಪಯೋಗ ಆಗುತ್ತೆ. ಸೊ ಬೂಟ್ ಸ್ಪೇಸಲ್ಲಿ ಏನು ಎಕ್ಸ್ಟ್ರಾ ಇದೆ? ಏನೂ ಇಲ್ಲ, ಹಳೆಯದಷ್ಟೇ ಇದೆ. ಫುಲ್ ಫೇಸ್ ಹೆಲ್ಮೆಟ್ ಫಿಟ್ ಆಗಲ್ಲ, ಹಾಫ್ ಫೇಸ್ ಮಾತ್ರ. ಇಷ್ಟು ಸಾಮಾನು ಹಿಡಿಸುತ್ತೆ ಇದರಲ್ಲಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಏನೇನು ಚೇಂಜಸ್ ಬರುತ್ತೆ? ಮುಂಚೆ ಪಾರ್ಟ್ ಡಿಜಿಟಲ್ ಪಾರ್ಟ್ ಅನಲಾಗ್ ಇತ್ತು. ಓಡೋಮೀಟರ್ ಆ್ಯಂಡ್ ಫ್ಯೂಯಲ್ ಗೇಜ್ ಎಲ್ಲದೂ ಡಿಜಿಟಲಲ್ಲಿ ಇತ್ತು, ಸ್ಪೀಡೋಮೀಟರ್ ಮಾತ್ರ ಅನಲಾಗ್ ಇತ್ತು. ಜನ್ರೇಷನ್ 6ನಲ್ಲಿ ಎಲ್ಲ ತೆಗೆದಿದ್ದಾರೆ. ಇಟ್ಸ್ ಎ ಕಂಪ್ಲೀಟ್ ಅನಲಾಗ್ ಸೆಟಪ್, ಏನೂ ಇಲ್ಲ ಡಿಜಿಟಲ್. ಈಗಿನ ಕಾಲದಲ್ಲಿ ಕನೆಕ್ಟೆಡ್ ಟೆಕ್ನಾಲಜಿ ಇದೆ. ಯಾವ ಬ್ರ್ಯಾಂಡ್ ಅಂತ ಹೇಳಲ್ಲ, ದೇ ಕ್ಯಾನ್ ಕನೆಕ್ಟ್ ಯುವರ್ ಸ್ಮಾರ್ಟ್ ಫೋನ್ ಎಲ್ಲ ಮಾಡ್ಬೋದು, ಬಟ್ ಹೋಂಡಾ ಇಸ್ ಸ್ಟಿಲ್ ಸ್ಟಿಕ್ಕಿಂಗ್ ಟು ಅನಲಾಗ್. ಟೈರ್ಸಲ್ಲಿ ಏನು ಚೇಂಜ್ ಇದೆ? ಹಿಂದ್ಗಡೆ ಏನೂ ಇಲ್ಲ, ಮುಂದೆ ಹೊಸ ದೊಡ್ಡ ಟೈರ್ ಬರುತ್ತೆ. ಬೋದಾರ್ MRF ನೈಲೋ ಗ್ರಿಪ್ ಜಾಪರ್ ಟೈರ್ಸ್. 2 ವೇರಿಯಂಟಲ್ಲಿ ಬರುತ್ತೆ ಆ್ಯಕ್ಟಿವಾ 6G, ಸ್ಟ್ಯಾಂಡರ್ಡ್ ಮತ್ತು ಡಿಲಕ್ಸ್.
ಏನು ವ್ಯತ್ಯಾಸ ಅಂದರೆ ಡಿಲಕ್ಸಲ್ಲಿ ಎಲ್ ಇ ಡಿ ಹೆಡ್ಲೈಟ್ಸ್ ಬರುತ್ತೆ. ಸ್ಟ್ಯಾಂಡರ್ಡ್ ವೇರಿಯಂಟ್ 80,000 ಶುರುವಾಗುತ್ತೆ, ಡಿಲಕ್ಸ್ ವೇರಿಯಂಟ್ 82,000 ಶುರುವಾಗುತ್ತೆ. ಆನ್ ರೋಡ್ ಅಪ್ರಾಕ್ಸಿಮೇಟ್ ಪ್ರೈಸ್ ಬ್ಯಾಂಗ್ಲೋರ್.